Hello students, welcome to RHchemistry. So innu sariyagi ivattina dinavanna bittu matte nimma June 16 matte 17 examination ide CET examination 16 na bittu 15 ne tarikin tanaka nanu calculate madidare exact agi 31 dina ulidide ee 31 dina namma ondu attitude hegirbeku behavior hegirbeku annodanna ondu 5 nimishadalli heluvanta prayatnavanna martini. ಸೊ ವಿದ್ಯಾರ್ಥಿಗಳು ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಈಗ ಹಿಂದಿ ಎಕ್ಸಾಮಿನೇಷನ್ ಇದ್ದವರಿಗೆ 18ನೇ ತಾರೀಕು ಎಕ್ಸಾಮಿನೇಷನ್ ಇದೆ, ಆಲ್ಮೋಸ್ಟ್ ಫಿಸಿಕ್ಸ್ ಎಕ್ಸಾಮಿನೇಷನ್ 10ನೇ ತಾರೀಕು ಏನು ಮುಗೀತು ಅವತ್ತಿನಿಂದ ಭಾಳ ಜನ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು ಕೇಳಿದ್ದಿಷ್ಟೇ, ಸರ್ ಇವತ್ತೇನೋ ಫಿಸಿಕ್ಸ್ ಎಕ್ಸಾಮಿನೇಷನ್ ಮುಗೀತು, ಇನ್ನು 16 ಮತ್ತು 17ಕ್ಕೆ ನಮ್ಮ ಸಿಇಟಿ ಎಕ್ಸಾಮ್ ಇದೆ, ಉಳಿದಿರೋದು ಇನ್ನು ಒಂದು ತಿಂಗಳು. ಈ ಒಂದು ತಿಂಗಳಲ್ಲಿ ನಾನು 2 ವರ್ಷದ ಸಿಲೇಬಸ್ಸನ್ನು ಹೇಗೆ ಕಂಪ್ಲೀಟ್ ಮಾಡಲಿ? ಡೆಫಿನೆಟ್ಲಿ ವಿದ್ಯಾರ್ಥಿಗಳೇ ಗೊತ್ತಿರಲಿ, ಈ ವರ್ಷ ನಿಮಗೊಂದು ಚಾಲೆಂಜ್ ಇದ್ದೇ ಇದೆ. ಮೊದಲನೇದಾಗಿ ಸೊ ಕೊರೋನಾ ಕಾರಣದಿಂದ ಕಾಲೇಜಸ್ಗಳು ಲೇಟಾಗಿ ಸ್ಟಾರ್ಟ್ ಆಗಿದೆ, ಇನ್ ಬಿಟ್ವೀನ್ ಒಂದಷ್ಟು ಬೇರೆ ಬೇರೆ ಕಾರಣಕ್ಕೋಸ್ಕರ ಹಾಲಿಡೇಸ್ಗಳು ಬಂದುಬಿಟ್ಟು ಭಾಳಷ್ಟು ಕಾಲೇಜಸ್ಗಳಲ್ಲಿ ಇನ್ಕ್ಲೂಡಿಂಗ್ ಇನ್ ಅವರ್ ಕಾಲೇಜ್ KCET ನೀಟ್ ಆ್ಯಂಡ್ JEE ಸಿಲೆಬಸ್ಗಳು ನಾವು ಅಂದ್ಕೊಂಡಂತಹ ರೀತಿಯಲ್ಲಿ ಮುಗಿದಿಲ್ಲ. ಇಷ್ಟು ವರ್ಷ ಏನಾಗ್ತಿತ್ತು, ಸೊ ಎಲ್ಲ ಸಿಲೆಬಸ್ಗಳು KCET ನೀಟ್ ಇರ್ಬೋದು JEE ಇರ್ಬೋದು ಇಷ್ಟೊತ್ತಿಗೆ ಮುಗಿದು ಬಿಡ್ತಿತ್ತು. ಈಗ ಇರುವಂಥ ಒಂದು ತಿಂಗಳಲ್ಲಿ ರಿಪೀಟೆಡ್ ಟೆಸ್ಟ್ ಆಗಿರ್ಬೋದು, ಆ ಟೆಸ್ಟ್ ಅನಾಲಿಸಿಸ್ ಆಗಿರ್ಬೋದು, ಸೊ ಮಾಕ್ ಟೆಸ್ಟ್ ಆಗಿರ್ಬೋದು, ಇದನ್ನು ಬರೆಯೋದರಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಬೋದಾಗಿತ್ತು. ಆದರೆ ಈ ವರ್ಷದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಕಾಲೇಜಸ್ಗಳಲ್ಲಿ ಸೊ ಸಿಲೆಬಸ್ಗಳು ಕೂಡ ಕಂಪ್ಲೀಟ್ ಆಗಿಲ್ಲ. ಇನ್ಮೇಲೆ ಸಿಲೆಬಸ್ಗಳನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ಬೋದು ಅಥವಾ ಇನ್ಮೇಲೆ ಮಾಡ್ತಾರೆ. ನಾನು ಹೇಳಬೇಕಾಗಿರೋದಿಷ್ಟೇ, ಇದರಲ್ಲಿ ಯಾರಾದರೂ ಹತ್ತಿರದ ಕ್ರ್ಯಾಶ್ ಕೋರ್ಸ್ಗಳಿಗೆ ಸೇರಿಕೊಂಡಿದ್ದರೆ ಅಥವಾ ನಿಮ್ಮ ನಿಮ್ಮ ಕಾಲೇಜಸ್ಗಳಲ್ಲಿ ಏನು ಚಾಪ್ಟರ್ಸ್ಗಳು ಅವರು ಉಳಿದಿರುವಂಥ ಸಿಲೆಬಸ್ಗಳನ್ನು ಮಾಡ್ತಾರೆ, ಹಾಗೆ ನೀವೇನಾದರೂ ಕ್ಲಾಸಸ್ಗಳಿಗೆ ಹೋಗ್ತಾ ಇದ್ದರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸೊ ನಿಮಗೇನಾದರೂ ಈಗ ಕಲಿಸ್ತಾ ಇರುವಂತಹ ಚಾಪ್ಟರಿನ ಕಾನ್ಸೆಪ್ಟ್ಗಳು ಕ್ಲಿಯರ್ ಇದ್ದರೆ ಮತ್ತೆ ನೀವು ಸಿನಾಪ್ಸಿಸ್ ಕ್ಲಾಸಿಗೆ ಅಟೆಂಡ್ ಆಗಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಡೈರೆಕ್ಟಾಗಿ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇನ್ನು ಉಳಿದಿರುವಂತಹ 31 ದಿನ ವಿದ್ಯಾರ್ಥಿಗಳು ಬಂದು ಕೇಳಿದಾಗ, ಸರ್ ನಾನು 2 ವರ್ಷದ ಸಿಲೆಬಸ್ಸನ್ನು ಇನ್ನು 1 ತಿಂಗಳಲ್ಲಿ ಹೇಗೆ ಕಂಪ್ಲೀಟ್ ಮಾಡಲಿ? ನಾನು ಆವಾಗ ವಿದ್ಯಾರ್ಥಿಗಳಿಗೆ ಹೇಳಿದ್ದಿಷ್ಟೇ, ಸೊ ನೀವ್ಯಾಕೆ ಹಂಗೆ ಥಿಂಕ್ ಮಾಡ್ತೀರಿ, ಯು ಥಿಂಕ್ ಇನ್ ಅದರ್ ವೇ. ಹೇಗೆ ಥಿಂಕ್ ಮಾಡಬೇಕಾಗಾದ್ರೆ, ಸಿ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಈಸ್ ದ ಕೀ ಫಾರ್ ಸಕ್ಸಸ್. ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಹೇಗೆ ಡೆವಲಪ್ ಆಗಬೇಕಾಗಾದ್ರೆ ನೋಡಿ, ನೀವೇನು ಅಂದ್ಕೊಂಡ್ಬಿಟ್ಟಿದ್ದೀರಿ, ನಾನು ಥಿಯರಿ ಎಕ್ಸಾಮಿಗೆ ಓದ್ಬಿಟ್ಟೆ, ಫಿಸಿಕ್ಸ್ ಎಕ್ಸಾಮಿನೇಷನ್ ಮುಗೀತು ಅಥವಾ ನೆಕ್ಸ್ಟ್ ಹಿಂದಿ ಮುಗಿದ ಮೇಲೆ ಸೆಕೆಂಡ್ ಪಿ ಯು ಸಿ ಎನ್ಯುವಲ್ ಎಕ್ಸಾಮಿನೇಷನ್ ಮುಗೀತು, ಇನ್ಮೇಲೆ ನಾನು ಸಿಇಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ವಿದ್ಯಾರ್ಥಿಗಳು ದಯವಿಟ್ಟು ತಿಳ್ಕೊಳ್ಳಿ, ನಿಮಗೆ ನೀವು ಸಿಇಟಿ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿಲ್ಲ ಅಂತಂದರೂ ಕೂಡ ಆ ಸಿಇಟಿ ಅಭ್ಯಾಸ ಆಲ್ರೆಡಿ ನಿಮಗೆ ಗೊತ್ತಿಲ್ಲದೇ ಸ್ಟಾರ್ಟ್ ಆಗಿದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳುವಂಥ ಒಂದೊಂದು ಪಾಯಿಂಟನ್ನು ಕೂಡ ಕೇಳಿಸ್ಕೊಳ್ಳಿ. ಸ್ಟಾರ್ಟ್ ಆಗಿದೆ ಅಂತಂದರೆ ಹೇಗೆ? ಸೊ ಹೇಗೆ ಅಂತ ಅಂದರೆ, ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿಗೋಸ್ಕರ ಥಿಯರಿ ಪಾರ್ಟನ್ನು ಓದಿದ್ದೀರಿ, ಹೌದಾ? ಸೊ ಆ ಒಂದು ಥಿಯರಿ ಪಾರ್ಟಿನ ಕಂಟಿನ್ಯೂಯೇಷನ್ನೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ ದೋಸ್ ಥಿಯರಿ ಪಾರ್ಟ್ ವಿಚ್ ಯು ಆರ್ ಗೋಯಿಂಗ್ ಟು ಅಟೆಂಪ್ಟ್ ಇನ್ ದ KCET ಎಕ್ಸಾಮ್. ಸೊ ಹಾಗಾದರೆ ಹೇಳಿ, ಈಗ ಈ KCET ಅನ್ನೋದನ್ನು ಯಾಕೆ ದೊಡ್ಡದಾಗಿ ಮಾಡಿಕೊಂಡು ತಲೆ ಮೇಲೆ ಇಟ್ಕೊಂಡು ಕೂತ್ಕೊಂಡಿದ್ದೀರಿ, ಹೌದಾ? ಸೊ ಡೋಂಟ್ ಡೂ ಲೈಕ್ ದ್ಯಾಟ್. ಸೊ ಬಿ ಕಾನ್ಫಿಡೆಂಟ್, ಇಲ್ಲಿಯವರೆಗೆ ನೀವು ಬೋರ್ಡ್ ಎಕ್ಸಾಮಿಗೋಸ್ಕರ ಏನು ಓದಿದ್ದೀರಿ ಆ ಎಲ್ಲ ಕಾನ್ಸೆಪ್ಟ್ಗಳು ನಿಮ್ಮ ತಲೆಯಲ್ಲಿ ಫ್ರೆಶ್ ಇದೆ ಅನ್ನೋದು ನಿಮ್ಮ ತಲೆಯಲ್ಲಿ ನೀವು ತುಂಬಿಕೊಳ್ಬೇಕು ಅದನ್ನು. ಯಾಕಂದರೆ ಬೋರ್ಡ್ ಎಕ್ಸಾಮಿನೇಷನ್ ಅಂತೂ ಬರದೇ ಬರೆದಿದ್ದೀರಿ, ಒಳ್ಳೆಯ ಎಕ್ಸಾಮಿನೇಷನ್ ಕೂಡ ಆಗಿದೆ ಅಂದ ಮೇಲೆ ಆ ಒಂದಷ್ಟು ಕಾನ್ಸೆಪ್ಟ್ಗಳು ನಿಮ್ಮ ತಲೆಯಲ್ಲಿ ಇವೆ. ಅದಕ್ಕೆ ಏನು ಬೇಕು, ಸ್ವಲ್ಪ ನೀರು ಹಾಕಿ ಅದರ ಪೋಷಣೆ ಮಾಡಬೇಕಷ್ಟೆ, ಅಂದರೆ ಸ್ವಲ್ಪ ರಿವಿಷನ್ ಬೇಕು. ಸೊ ಹ್ಯಾವ್ ಅ ಕ್ವಿಕ್ ರಿವಿಷನ್. ನೀವೇನಾದರೂ ನಿಮ್ಮ ಕಾಲೇಜಲ್ಲಿ ಕ್ಲಾಸಸ್ಗಳನ್ನ ಅಟೆಂಪ್ಟ್ ಆಗ್ತಾ ಇದ್ದರೆ ಅಥವಾ ಕ್ರ್ಯಾಶ್ ಕೋರ್ಸಿಗೆ ಹಚ್ಚಿದ್ದರೆ ಆ ಒಂದು ಕ್ವಿಕ್ ರಿವಿಷನ್ ಆಗಿಬಿಡ್ತದೆ. ಸ್ಟಾರ್ಟ್ ಸಾಲ್ವಿಂಗ್ ದ ಕ್ವಶನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. KCET ಅಂದಾಗ 40-42 ಕ್ವಶನ್ಗಳು ಔಟ್ ಆಫ್ 60 ಕಮ್ಸ್ ಫ್ರಾಮ್ ಸೆಕೆಂಡ್ ಪಿ ಯು ಸಿ, 18-20 ಕಮ್ಸ್ ಫ್ರಾಮ್ ಫಸ್ಟ್ ಪಿ ಯು ಸಿ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಯುವರ್ ಫಸ್ಟ್ ಫೋಕಸ್ ಶುಡ್ ಬಿ ಆನ್ ಸೆಕೆಂಡ್ ಪಿ ಯು ಸಿ. ಆ್ಯಂಡ್ ಆ ಸೆಕೆಂಡ್ ಪಿ ಯು ಸಿ ಆಲ್ರೆಡಿ ನೀವು ಬೋರ್ಡ್ ಎಕ್ಸಾಮಿನೇಷನನ್ನು ಈಗ ತಾನೇ ಬರೆದು ಬಂದಿದ್ದೀರಿ, ಆ ಕಾನ್ಸೆಪ್ಟ್ಗಳು ನಿಮ್ಮ ತಲೆಯಲ್ಲಿ ಫ್ರೆಶ್ ಆಗಿ ಉಳಿದಿವೆ ಅನ್ನೋದು ಗೊತ್ತಿರಲಿ.
ಸೊ ಡೆಫಿನೆಟ್ಲಿ ಇದೆ, ನಿಮಗೆ ಅನಿಸ್ಬೋದು ನಾನು ಮರ್ತು ಬಿಟ್ಟಿದ್ದೀನಿ ಅಂತೇಳಿ, ಇಲ್ಲ ಸ್ವಲ್ಪ ರಿವೈಸ್ ಮಾಡಿ ನಿಮಗೆ ಅನ್ನಿಸ್ತದೆ ಈ ಕಾನ್ಸೆಪ್ಟ್ಗಳು ನಾನು ಎಲ್ಲೋ ಕಲ್ತಿದ್ದೀನಿ ಅಂಥೇಳಿ. ಸೊ ಅದಕ್ಕೆ ಅದನ್ನು ಇಟ್ಕೊಂಡು ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡ್ತಾ ಹೋಗಿ, ನಿಮ್ಮ ಉಳಿದಿರುವಂತಹ 31 ದಿನವನ್ನು ಫ್ರೂಟ್ಫುಲ್ ಆಗಿ ಕರೆಕ್ಟಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಮತ್ತು ನಿಮ್ಮ ಕೆಸಿಇಟಿ ಸಕ್ಸಸ್ಸಿನ ಮಧ್ಯೆ ಯಾರಾದರೂ ಎನಿಮಿಗಳು ಶತ್ರುಗಳು ಇದ್ದಾರೆ ಅಂತಂದರೆ ಅದು ನಿಮ್ಮ ಟೈಮ್ ವೇಸ್ಟ್ ಮಾಡುವಂತಹ ಸೋಷಿಯಲ್ ಮೀಡಿಯಾಗಳು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇವನ್ನೆಲ್ಲ ಫಸ್ಟು ಅನ್ಇನ್ಸ್ಟಾಲ್ ಮಾಡಿ. June 17 ಎಕ್ಸಾಮಿನೇಷನ್ ಮುಗಿದ ತಕ್ಷಣ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಬೇಕಾದ ಮಾಡ್ಕೊಳ್ಳಿ. ಆದರೆ ಅಟ್ಲೀಸ್ಟ್ ಇನ್ 1 ತಿಂಗಳ ಸಮಯ ನನ್ನ ರಿಕ್ವೆಸ್ಟ್, ಒಬ್ಬ ಗುರುವಾಗಿ ನಿಮ್ಮ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇವೆಲ್ಲವುಗಳಿಂದ ದೂರ ಹೋಗಿ. ಯಾಕಂದರೆ ಸಿ, ಅದನ್ನು ಪಾಸಿಟಿವ್ ಆಗಿ ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋಗಳನ್ನು ನೋಡಿ ಸಿಲೆಬಸ್ಗೆ ಸಂಬಂಧಪಟ್ಟದನ್ನು ನೋಡ್ಕೊಂಡು ನಾನು ಪ್ರಿಪೇರ್ ಆಗ್ತೀನಿ ಅಂದರೆ ಅದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಅದರ ಜೊತೆಗೆ ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂತಹ ಈ ಒಂದಷ್ಟು ಥಿಂಗ್ಸ್ ಏನಿದೆ ದಯವಿಟ್ಟು ದೂರ ಮಾಡಿ. ಗೊತ್ತಿರಲಿ, ನಾವು ಎಷ್ಟೇ ಈ ರೀತಿ ಹೇಳಿದರೂ ಕೂಡ ನಿಮ್ಮ ಕಾಲೇಜಲ್ಲಿ ನಿಮ್ಮ ಲೆಕ್ಚರ್ಸ್ಗಳು ಹೇಳಿರ್ತಾರೆ, ನಿಮ್ಮ ಪೇರೆಂಟ್ಸ್ಗಳು ಕೂಡ ಹೇಳಿರ್ತಾರೆ, ಆದರೆ ವಿದ್ಯಾರ್ಥಿಗಳಾದ ನೀವು ಮಾತ್ರ ನಾವು ಏನು ಹೇಳ್ತೀವಿ ಅದನ್ನು ಕೇಳೋದಿಲ್ಲ, ಅದಾದ ಮೇಲೆ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿಗೆ ಹೋಗಿ ಮುಡ್ತೀರಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿದ್ಯಾರ್ಥಿಗಳೇ ನಿಮ್ಮ ಮೊಬೈಲನ್ನು ಎಷ್ಟು ಬೇಕು ಅಷ್ಟೇ ಯುಟಿಲೈಸ್ ಮಾಡಿಕೊಳ್ಳಿ. ಉಳಿದಿರುವಂತಹ 31 ದಿನವನ್ನು ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ, ಎನ್ ಸಿ ಆರ್ ಟಿ ಎಕ್ಸಾಂಪ್ಲರ್ಗಳನ್ನು ಸಾಲ್ವ್ ಮಾಡಿ, ಸೊ ಸೆಕೆಂಡ್ ಪಿ ಯು ಸಿಯನ್ನು ಫಸ್ಟ್ ಕಂಪ್ಲೀಟ್ ಮಾಡಿ, ಅದಾದ ಮೇಲೆ ಫಸ್ಟ್ ಪಿ ಯು ಸಿಯನ್ನು ಸ್ಟಾರ್ಟ್ ಮಾಡಿ. ಫಸ್ಟ್ ಪಿ ಯು ಸಿ ನೀವೇನಾದರೂ ಕ್ರ್ಯಾಶ್ ಕೋರ್ಸಿಗೆ ಹಚ್ಚಿದರೆ ಫಸ್ಟ್ ಪಿ ಯು ಸಿ ಕಾನ್ಸೆಪ್ಟ್ಸ್ಗಳನ್ನ ನಿಮಗೆ ಕವರ್ ಮಾಡ್ತಾರೆ, ಅಥವಾ ನಿಮ್ಮ ನಿಮ್ಮ ಕಾಲೇಜಸ್ಗಳಲ್ಲೂ ಕೂಡ ಫಸ್ಟ್ ಪಿ ಯು ಸಿಯನ್ನು ಕಲಿಸಿರ್ತಾರೆ, ಕಲಿಸಿಲ್ಲ ಅಂದರೆ ಇನ್ಮೇಲೆ ಇರುವಂಥ ಸಮಯದಲ್ಲಿ ಕಲಿಸ್ತಾರೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಆ ಒಂದು 18 ಫಸ್ಟ್ ಪಿ ಯು ಸಿಯಿಂದ ಏನು ಬರ್ತದೆ ಅದರಲ್ಲೊಂದು 10 ಸಾಲ್ವ್ ಮಾಡಿದರೂ ಕೂಡ, ಇದರಲ್ಲಿ ಒಂದು 35 ಕ್ವಶನ್ಸನ್ನು ಸಾಲ್ವ್ ಮಾಡಿದರೂ ಕೂಡ 45-50 ಮಾರ್ಕ್ಸ್ ಔಟ್ ಆಫ್ 60 ಯುವರ್ ರ್ಯಾಂಕ್ ವಿಲ್ ಬಿ ಬೆಟರ್ ವಿತ್ ದ ಕಂಡೀಷನ್ ದಟ್ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಚೆನ್ನಾಗಿ ಆಗಿದೆ ಅಂತ ತಿಳ್ಕೊಂಡು. ಯಾಕಂದರೆ ಈ ವರ್ಷ ಒಂದು ಪಾಯಿಂಟ್ ಗೊತ್ತಿರಲಿ, KCET ರ್ಯಾಂಕಿಂಗನ್ನು ಅನೌನ್ಸ್ ಮಾಡೋದಕ್ಕೆ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ 50% ಮತ್ತು ನಿಮ್ಮ PCM CET 50% ಮತ್ತು PCM ಬೋರ್ಡ್ 50% ತಗೋತಾರೆ. ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ 3 ಕನ್ಸಿಡರ್ ಮಾಡ್ತಾರೆ, ಎಲ್ಲ ಸಿಲೆಬಸ್ಸನ್ನು ಕಂಪ್ಲೀಟ್ ಕನ್ಸಿಡರ್ ಮಾಡೋದಿಲ್ಲ ಅನ್ನೋದು ಗೊತ್ತಿರಲಿ. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಮತ್ತೊಂದು ಕ್ವಶನ್ ಏನಂತಂದರೆ, ಸರ್ ಫಸ್ಟ್ ಪಿ ಯು ಸಿಯಲ್ಲಿ ರೆಡ್ಯೂಸ್ ಸಿಲೆಬಸ್ ನಾವು ಓದಬೇಕಾ? ಎಸ್, ಡೆಫಿನೆಟ್ಲಿ ಯು ಹ್ಯಾವ್ ಟು ರೀಡ್. ಯಾಕಂದರೆ ಎಲ್ಲೂ ಕೂಡ ರೆಡ್ಯೂಸ್ ಸಿಲೆಬಸ್ಸಿಂದ ಕ್ವಶನ್ ಕೇಳೋದಿಲ್ಲ ಅಂತ ಹೇಳಿಲ್ಲ KEದವರು. ಅದಕ್ಕೋಸ್ಕರ ದಯವಿಟ್ಟು ಓದಿ. ಆದರೆ ಫಸ್ಟ್ ಪ್ರಿಫರೆನ್ಸ್ 70% ಏನು ಸಿಲೆಬಸ್ಸು ನೀವು ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿದ್ರಿ ಅದಕ್ಕೆ ಕೊಡಿ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಿರುವಂಥ ಮೆಸೇಜ್ ಇಷ್ಟೇ, ದಯವಿಟ್ಟು ಬಿ ಕಾನ್ಫಿಡೆಂಟ್ ಆನ್ ಯುವರ್ ಪ್ರಿಪರೇಷನ್ ಆಫ್ ಬೋರ್ಡ್. ಬೋರ್ಡಲ್ಲಿ ಏನು ಪ್ರಿಪೇರ್ ಮಾಡಿದ್ದೀರಿ ಅದರ ಮೇಲೆ ಕಾನ್ಫಿಡೆನ್ಸ್ ಇರಲಿ. ಸೊ ಆ ಒಂದು ವಿಶ್ವಾಸದಿಂದ ಮುನ್ನಡೆಯಿರಿ. ಬೋರ್ಡಲ್ಲಿ ಏನು ನೀವು ಥೆರಾಟಿಕಲಿ ಕಾನ್ಸೆಪ್ಟ್ಸ್ಗಳನ್ನ ಪ್ರಿಪೇರ್ ಆಗಿದ್ದೀರಿ ಅದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ನಿಮ್ಮ ಎಕ್ಸಾಮಿಗೆ ಬರ್ತದೆ. ಸೊ ಈಗ ನೀವು ಕ್ವಶನನ್ನು ಸಾಲ್ವ್ ಮಾಡ್ತಾ ಹೋಗಿ, ಡೆಫಿನೆಟ್ಟಾಗಿ ಆ ಒಂದಷ್ಟು ಬೋರ್ಡ್ ಕಾನ್ಸೆಪ್ಟ್ಸ್ಗಳನ್ನ ರಿವೈಸ್ ಮಾಡಿಕೊಂಡು ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋದಾಗೆ ನಿಮಗೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ. MTG ಪಬ್ಲಿಕೇಶನ್ ಇದೆ, ಅರಿಹಂತ್ ಪಬ್ಲಿಕೇಶನ್ ಇದೆ, ಲಾಸ್ಟ್ 15-16 ಇಯರ್ಸ್ KCET ಪೇಪರ್ಸ್ PCM ಚಾಪ್ಟರ್ ವೈಸ್ ನಿಮಗೆ ಸಿಗ್ತದೆ. ಅಮೆಜಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಇಮ್ಮಿಡಿಯೇಟಾಗಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ, ಮಾಡಿಲ್ಲ ಅಂತಂದರೆ ರೈಟ್. ಸೊ ಇನ್ನು ಉಳಿದಿರುವಂತಹ 31 ಪ್ರತಿದಿನ, ಪ್ರತಿ ತಾಸು, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ಗಳು ನಿಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇದ್ದಿರುವಂಥ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಹಿರಿಯವರು ಅಂದರೆ ನಾವು ಗುರುಗಳಾಗಿ ಏನು ಹೇಳ್ತೀವಿ ಅದನ್ನು ದಯವಿಟ್ಟು ಅಟ್ಲೀಸ್ಟ್ ಇನ್ನು 1 ಕಿವಿಯಲ್ಲಿ ಹಾಕ್ಕೊಳ್ಳಿ. ನೀವೇನಾದರೂ ಯಾವುದಾದ್ರೂ ಕ್ರ್ಯಾಶ್ ಕೋರ್ಸಿಗೆ ಹಚ್ಚಿದರೆ ಅಥವಾ ಯಾವುದಾದ್ರೂ ಅಂದರೆ ನಿಮ್ಮ ನಿಮ್ಮ ಕಾಲೇಜಸ್ಸಲ್ಲಿ ಕ್ಲಾಸ್ಗಳನ್ನು ಅಟೆಂಡ್ ಆಗಿದ್ದರೆ, ಅಟೆಂಡ್ ಆಗ್ತಾ ಇದ್ದರೆ ಅಥವಾ ಮುಂದೆ ಆಗೋರಾಗಿದ್ದರೆ, ದಯವಿಟ್ಟು ಬಿ ಕಾನ್ಸಂಟ್ರೇಟ್ ಇನ್ ದ ಕ್ಲಾಸ್. ಬೇರೆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಯಾರಿಗೆ ಆ ಒಂದು KCET ಏಮ್ ಇಲ್ಲ, ನನಗೆ ಈ ಒಂದಷ್ಟು ರ್ಯಾಂಕ್ ತೊಗೊಂಡು ಈ ಒಂದಷ್ಟು ಕೋರ್ಸ್ಗಳನ್ನು ಈ ಒಂದಷ್ಟು ಕಾಲೇಜಸ್ಗಳಲ್ಲಿ ಮಾಡಲೇಬೇಕು, ಅದು ಮಾಡಬೇಕು ಅಂದರೆ ಒಳ್ಳೆಯ ರ್ಯಾಂಕ್ ಬರಬೇಕು ಅನ್ನೋ ಏಮ್ ಇಲ್ಲದೆ ಇರುವಂಥ ವಿದ್ಯಾರ್ಥಿಗಳ ಜೊತೆ ಸ್ನೇಹವನ್ನು ಇನ್ನು 1 ಬೇಡ, ಬಿಟ್ಟಾಕ್ಬಿಡಿ ಅವ್ರನ್ನ. ಅವ್ರು ಮಜಾ ಮಾಡ್ತಾ ಇರಲಿ, ನಿಮ್ಮ ಗುರಿ ನಿಮ್ಮ ಛಲ ಮುಂದಿರಲಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಚೀವ್ ಯುವರ್ ಡ್ರೀಮ್ಸ್. ಅದಕ್ಕೆ ಬೇಕಾದಂತಹ ಸಪೋರ್ಟ್ ನಿಮ್ಮ ಒಂದು ವಿದ್ಯಾರ್ಥಿ, ನಿಮ್ಮ ಒಂದು ಸಪೋರ್ಟ್ ನಿಮ್ಮ ಒಂದು ಟೀಚರ್ಸ್ಗಳ ಕಡೆಯಿಂದ ಇದ್ದೇ ಇರ್ತದೆ.
ಆ್ಯಂಡ್ ನನ್ನ ಕೈಲಾದಂತಹ ಸಪೋರ್ಟನ್ನು ಸಹಾಯವನ್ನು ನಾನು ಕೂಡ ಮಾಡೇ ಮಾಡ್ತೀನಿ. ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಕೊಟ್ಟಿದ್ದೀನಿ, ಬೇಕಾದರೆ ನನ್ನ ವಾಟ್ಸಪ್ ಗ್ರೂಪನ್ನು ನೀವು ಜಾಯ್ನ್ ಆಗ್ಬೋದು. ಸೊ ಜಾಯಿನ್ ದ್ಯಾಟ್ ಗ್ರೂಪ್ ಇಫ್ ಯು ವಾಂಟ್. ನಿಮಗೆ ಬೇಕಾದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಅಥವಾ ಟೆಲಿಗ್ರಾಮ್ ಆ್ಯಪಲ್ಲಿ RHchemistry ಅಂತ ಟೈಪ್ ಮಾಡಿದರೆ ನನ್ನ ಒಂದು ಚಾನಲ್ ಸಿಗ್ತದೆ, ಅಲ್ಲಿ ಜಾಯ್ನ್ ಆಗಿ ಯಾವುದೇ ರೀತಿ ಮಟೀರಿಯಲ್ ನನಗೆ ಸಿಕ್ಕರೂ ಕೂಡ ಅಥವಾ ನಾನು ಮಾಡಿದ್ದಂಥ ಒಂದಷ್ಟು ಮಟೀರಿಯಲ್ಸ್ಗಳನ್ನು ಅದರಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಡೆಫಿನೆಟ್ಲಿ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಯುವರ್ ಪ್ರಿಪರೇಷನ್. ಸೊ ಲೆಟ್ ಅಸ್ ಕ್ರ್ಯಾಕ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮ್ ವಿತ್ ದ ಕಾನ್ಫಿಡೆನ್ಸ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.